ಇವರ್ ಸ್ಟೋರಿಯಿಂದ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಗೆ ತುಂಬ ನಾಲೆಜ್ ಸಿಗುತ್ತೆ, ಅದಂತೂ ಗ್ಯಾರಂಟಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ತಥಾಗತಕ್ಕೆ ಸ್ವಾಗತ. ನಾನು ನವೀನ್. ನೋಡಿ, ಯೂಟ್ಯೂಬಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿರೋರನ್ನ ನೋಡಿದ್ದೀವಿ, ಎರಡು ಚಾನಲ್ ಮಾಡ್ಕೊಂಡಿರೋರನ್ನ ನೋಡಿದ್ದೀವಿ, ಮೂರು ನಾಲ್ಕು ಚಾನಲ್ ಮಾಡ್ಕೊಂಡಿರೋರನ್ನ ನೋಡಿದ್ದೀವಿ. ಆದರೆ ಇವರು 100ಕ್ಕಿಂತ ಜಾಸ್ತಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ಯೂಟ್ಯೂಬ್ ಚಾನಲಿಂದ ಕೋಟಿಗಟ್ಟಲೆ ದುಡಿತಾ ಇದ್ದಾರೆ. ಯೂಟ್ಯೂಬನ್ನು ಪ್ಯೂರ್ ಬಿಸ್ನೆಸ್ ಥರನೇ ಮಾಡ್ಕೊಂಡಿದ್ದಾರೆ. ಅದು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ನಾವಿವತ್ತು ಮಾತಾಡ್ತಾ ಇರೋದು ಪ್ರಭ್ಜಿತ್ ಸಿಂಗ್ ಬಗ್ಗೆ. ಹಿಂದಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ನಾಲೆಜ್ ಟಿವಿ ಅಂತೇಳಿ. ಇವರು ಎಲ್ಲ ಚಾನಲ್ಗಳಲ್ಲಿ ಹೈಯೆಸ್ಟ್ ಸಬ್ಸ್ಕ್ರೈಬರ್ ಇರೋ ಚಾನಲ್ ಇದು. ಈ ಒಂದು ಯೂಟ್ಯೂಬ್ ಚಾನಲಿಂದ ಅವರಿಗೆ ಡೈಮಂಡ್ ಪ್ಲೇ ಬಟನ್ ಕೂಡ ಸಿಕ್ಕಿದೆ. ಅವರಿಗೆ ಇಷ್ಟೆಲ್ಲ ಮಾಡಿರೋ ಇವರಿಗೆ ಪಿ ಯು ಸಿನಲ್ಲಿದ್ದಾಗ ಜಸ್ಟ್ ಕಂಪ್ಯೂಟರ್ನ ಆನ್ ಮತ್ತು ಆಫ್ ಮಾಡೋಕ್ಕೂ ಕೂಡ ಬರ್ತಾ ಇರಲಿಲ್ಲ ಅಂತೆ ಅವರಿಗೆ. ಅದಾದಮೇಲೆ ಕಂಪ್ಯೂಟರಲ್ಲಿ ಒಂದಷ್ಟು ನಾಲೆಜನ್ನು ತೊಗೊಂಡು ಬಿ ಟೆಕ್ನ ಮಾಡ್ತಾರೆ. ಇವರು ಬಿ ಟೆಕ್ನ ಮಾಡಿ ಯೂಟ್ಯೂಬ್ ಚಾನಲನ್ನು ಓದ್ತಾ ಇರುವಾಗಲೇ ಕ್ರಿಯೇಟ್ ಮಾಡ್ಕೊತಾರೆ. ಇವರು ಮೂಲತಃ ಪಂಜಾಬ್ನವರು, ಸುಮಾರು 10 ವರ್ಷದಿಂದ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಬಡತನದಿಂದ ಬಂದಿರೋ ಒಬ್ಬ ವ್ಯಕ್ತಿ. ಇವ್ರ ಕುಟುಂಬದಲ್ಲೆಲ್ಲ ಹೆಂಗಪ್ಪ ಅಂತಂದರೆ ಎಲ್ಲ ಪೊಲೀಸಿಗೆ ಆರ್ಮಿಗೆ ಹೋಗಬೇಕು ಅನ್ನೋರೇ ಜಾಸ್ತಿ. ಅಂದ್ಕೊಂಡಿದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ಇಲ್ಲ ಆರ್ಮಿ ಆಗಬೇಕು ಅಂತೇಳಿ, ಬಟ್ ಆಗಿದ್ದು ಯೂಟ್ಯೂಬರು. ಇವತ್ತು ಇವರು ಕೆನಡಾದಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಇವರು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದಾಗ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಒಂದಷ್ಟು ವೀಡಿಯೋಗಳನ್ನು ಮಾಡಿ ಹಾಕ್ತಾರೆ. ಆವಾಗೆಲ್ಲ ನಡೀತಾ ಇತ್ತು ಏನಪ್ಪ ಅಂತಂದರೆ ಯಾರ್ದೋ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋಂಥದ್ದು ನಡೀತಾ ಇತ್ತು. ರೀಯೂಸ್ ಕಂಟೆಂಟ್ ಎಲ್ಲ ನಡೀತಾ ಇತ್ತು. ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ಗಳು ಜಾಸ್ತಿ ಇರಲಿಲ್ಲ ಅವಾಗ. ನೋಡಿ, 100ಕ್ಕಿಂತ ಜಾಸ್ತಿ ಚಾನಲ್ ಇದ್ದಾವೆ ಅಂತಂದರೆ ಒಬ್ಬರೇ ಅಂತೂ ಮೇಂಟೈನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಹೆಂಗೆ ಅವರು ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ನೋಡಿ, ಅವರು ಸ್ಟಾರ್ಟಿಂಗು 2011ರಲ್ಲಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ತಾವೊಬ್ಬರೇ ಮಾಡ್ತಾ ಇದ್ರು. ಇವ್ರದ್ದು ಎಲ್ಲ ಚಾನಲ್ಲು ಇಲ್ಲಿವರೆಗೂ ಏನು 100+ ಚಾನಲ್ಸ್ ಇದೆಯೋ ಅದರಲ್ಲಿ 99% ಚಾನಲ್ಸ್ಗಳು ಎಲ್ಲ ವಿತೌಟ್ ಫೇಸ್ ಚಾನಲ್ಗಳೇ, ಯಾವುದ್ರಲ್ಲೂ ಫೇಸ್ ಇಲ್ಲ. ಹಾಗಾಗಿ ಇವರು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಇವರು ನಾನೊಬ್ಬನೇ ಮಾಡೋದ್ರಿಂದ ಇದನ್ನು ಬಿಸ್ನೆಸ್ ರೀತಿಯಲ್ಲಿ ತೊಗೊಂಡೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅವ್ರೇನು ಮಾಡಿದರು, ತನ್ನ ಅಕ್ಕಪಕ್ಕ ಇರೋರಿಗೆ ಕೆಲಸಕ್ಕೆ ಅಂತ ಶುರು ಮಾಡಿದರು. ಎಡಿಟಿಂಗ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು, ವಾಯ್ಸ್ ಓವರ್ ಮಾಡೋದು, ಇದನ್ನೆಲ್ಲ ಕೆಲಸಕ್ಕೆ ಅಂತ ಶುರು ಮಾಡಿದರು. ಅದೆಲ್ಲ ಕೆಲಸಕ್ಕೆ ಶುರು ಮಾಡಿ ಒಂದು ಟೀಮ್ ಬಿಲ್ಡ್ ಮಾಡಿಕೊಂಡ್ರು. ಇವತ್ತು ಅವ್ರ ಜೊತೆಗೆ 50ರಿಂದ 60 ಜನ ಕೆಲಸ ಮಾಡ್ತಾ ಇದ್ದಾರೆ. ಆಫ್ಲೈನಲ್ಲ, ಯಾವುದೋ ಒಂದು ಆಫೀಸ್ ಮಾಡಿಕೊಂಡು 50 ಜನ 60 ಜನನ ಕರೆಸ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಆ ಥರದ್ದಲ್ಲ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಒಂದಷ್ಟು ಕೆನಡಾದಲ್ಲೂ ಕೂಡ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲೂ ಕೂಡ ಒಂದಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆನ್ಲೈನ್ ಥ್ರೂನೇ ಜಾಸ್ತಿ ಕೆಲಸ ನಡೆಯೋದು, 24 ಅವರ್ಸ್ ಕೆಲಸ ನಡೀತಾ ಇದೆ. ಹೆಂಗೆ ಮಾಡ್ತಾರಪ್ಪ ಅಂತಂದರೆ, ಒಬ್ಬರು ಕಂಟೆಂಟನ್ನು ಬರೀತಾರೆ, ಆ ಬರೆದಿದ್ದ ಕಂಟೆಂಟನ್ನು ಇನ್ನೊಬ್ಬರು ವಾಯ್ಸ್ ಓವರ್ ಮಾಡ್ತಾರೆ, ತಮ್ಮ ವಾಯ್ಸನ್ನು ಕೊಡ್ತಾರೆ. ಅದಾದಮೇಲೆ ಅದನ್ನು ಒಬ್ಬರು ಇನ್ನೊಬ್ಬರು ಎಡಿಟಿಂಗ್ ಮಾಡ್ತಾರೆ, ಇನ್ನೊಬ್ಬರು ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ತಾರೆ, ಇನ್ನೊಬ್ಬರು ಟೈಟಲು ಟ್ಯಾಗು ನೋಡ್ಕೊತಾರೆ. ಒಬ್ಬ ವ್ಯಕ್ತಿ ಒಂದು ವೀಡಿಯೋಗೆ ವಾಯ್ಸ್ ಓವರ್ ಕೊಡಬೇಕು ಅಂದರೆ 10ರಿಂದ 15 ನಿಮಿಷ ಸಾಕು, ಬೇಡ 20 ನಿಮಿಷ ಅಂದ್ಕೊಂಡ್ರು ಕೂಡ ಒಂದು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾನೆ ಅಂದರೆ ಎಷ್ಟು ವೀಡಿಯೋಗೆ ವಾಯ್ಸ್ ಓವರ್ ಮಾಡ್ಬೋದು ಅಲ್ವಾ? ಇದೇ ಥರನೇ ತಮ್ಮ ಯೂಟ್ಯೂಬ್ ಚಾನಲ್ಸನ್ನು ನೋಡ್ಕೊತಾ ಇದ್ದಾರೆ. ಇದು ಒಂದು ಟೀಮ್, ಒಂದು 5-6 ಜನಕ್ಕೆ ಒಂದು ಟೀಮ್ ಆಗತ್ತೆ. ಹಾಗೆ ಸುಮಾರಷ್ಟು ಟೀಮ್ಗಳನ್ನ ಮಾಡಿಕೊಂಡು 100ಕ್ಕಿಂತ ಜಾಸ್ತಿ ಚಾನಲ್ಸ್ಗಳನ್ನ ನೋಡ್ತಾರೆ. ಇವ್ರು ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಮಕ್ಕಳ ಕಂಟೆಂಟ್ ಮೇಲೆ, ಅದ್ರ ಜೊತೆಗೆ ನ್ಯೂಸು, ಟ್ರೆಂಡಿಂಗ್ ಟಾಪಿಕ್ಸು, ಜಗತ್ತಿನಲ್ಲಿರೋ ಅದ್ಭುತಗಳು, ನಮ್ಮಲ್ಲೇನು ಬೇರೆ ಬೇರೆ ಚಾನಲ್ಸ್ ಇದಾವಲ್ವ, ಆ ಎಲ್ಲ ಥರದ್ರಲ್ಲೂ ಇವ್ರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರು ಹೇಳೋದೇನಪ್ಪ ಅಂತಂದರೆ, ಜನ ಇವತ್ತು 4ರಿಂದ 5 ಗಂಟೆ ಮೊಬೈಲಲ್ಲಿ ಕಳೀತಾ ಇದ್ದಾರೆ. ಅದರಲ್ಲಿ ಸುಮಾರಷ್ಟು ಜನ ಏನು ಮಾಡ್ತಾರೆ, ಬರೀ ಸ್ಕ್ರೋಲಿಂಗ್ ಮಾಡ್ತಾ ಇರ್ತಾರೆ, ಸುಮ್ಮನೆ ನೋಡ್ತಾ ಇರ್ತಾರೆ, ಯೂಟ್ಯೂಬನ್ನು ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಒಂದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ನೀವು ಜನರನ್ನು ಸ್ಕ್ರೋಲಿಂಗ್ನಿಂದ ನಿಲ್ಲಿಸಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಸ್ಕ್ರೋಲಿಂಗ್ನಿಂದ ಪಟ್ ಅಂತ ಜನ ನಿಂತ್ಕೋಬೇಕು, ನಿಂತ್ಕೊಂಡು ನಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ರು ಅಂದರೆ ನಮ್ಮ ಅರ್ಧ ಕೆಲಸ ಸಕ್ಸಸ್ ಆದಂಗೆ. ಇನ್ನು ಅರ್ಧ ಕೆಲಸ ಯಾವುದಪ್ಪ ಅಂತಂದರೆ ನಾವು ಕಂಟೆಂಟನ್ನು ಜಬರ್ದಸ್ತಾಗಿ ಕೊಡೋದು, ಆವಾಗ ವಾಚ್ ಟೈಮ್ ಬರುತ್ತೆ. ನೀವು ಕಂಟೆಂಟನ್ನು ಚೆನ್ನಾಗಿ ಮಾಡಿದ್ರು ಅಂದರೆ ಜನ ನಿಮ್ಮ ವೀಡಿಯೋಸನ್ನು ನೋಡ್ತಾರೆ. ಈ ಸ್ಕ್ರೋಲಿಂಗ್ನಿಂದ ನಿಲ್ಲಿಸಬೇಕು ಅಂದರೆ ಜನಕ್ಕೆ ಏನು ಮಾಡಬೇಕು ಅಂತಂದರೆ, ಅವರು 3T ಮೆಥಡ್ ಅಂತ ಹೇಳ್ತಾರೆ. ಒಂದು ಟಾಪಿಕ್ಕು, ಟೈಟಲ್ಲು, ಥಂಬ್ನೇಲು. ಟಾಪಿಕ್ ಚೆನ್ನಾಗಿರಬೇಕು, ಅದಕ್ಕೆ ಒಳ್ಳೆ ಟೈಟಲ್ ಕೊಟ್ಟಿರಬೇಕು, ಥಂಬ್ನೇಲನ್ನು ಚೆನ್ನಾಗಿ ಕೊಟ್ಟಿರಬೇಕು, ಜನ ನೋಡಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡೋಂಗೆ ಇರಬೇಕು. ಇದು ಅವ್ರು ಫಾಲೋ ಮಾಡ್ತಾ ಇರೋ ಅಂಥ ಕಾನ್ಸೆಪ್ಟ್ ಇದು. ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತಂದರೆ ಒಂದು ಕಂಪ್ನಿಯವರು ಅದನ್ನು ತುಂಬ ಚೆಕ್ ಮಾಡ್ತಾರೆ. ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಪ್ರಾಡಕ್ಟ್ನ ಜನ ತೊಗೋಬೇಕು ಅಂದರೆ ನಾವು ಯಾವ ಥರದ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು, ಯಾವ ಥರ ನಾವು ಆ್ಯಡನ್ನು ಕೊಟ್ಟರೆ ಕನ್ವರ್ಜನ್ ರೇಟ್ ಜಾಸ್ತಿ ಆಗುತ್ತೆ, ಜನ ಈ ಆ್ಯಡನ್ನು ನೋಡಿ ವಸ್ತುಗಳನ್ನ ತಗೋತಾರೆ ಅಂತ ಯೋಚನೆ ಮಾಡ್ತಾರೆ ಅವರು.
ಹಾಗೇನೆ ನಾವು ತಂಬ್ನೇಲನ್ನು ರೆಡಿ ಮಾಡ್ಕೋಬೇಕು. ಯಾವ ಥರ ನಾವು ತಂಬ್ನೇಲನ್ನು ಕ್ರಿಯೇಟ್ ಮಾಡಿದರೆ ಜನ ಇದನ್ನು ಕ್ಲಿಕ್ ಮಾಡ್ತಾರೆ, ನಾವು ಯಾವ ಥರ ಕಂಟೆಂಟನ್ನು ಕೊಟ್ಟರೆ ಜನ ಅದನ್ನು ಫಾಲೋ ಮಾಡ್ತಾರೆ, ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ಅವ್ರು ಹೇಳೋದೇನಪ್ಪ ಅಂತಂದರೆ, ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ನೀವು ಜಾಸ್ತಿ ವೀಡಿಯೋಸನ್ನು ಮಾಡಿದರೆ ನಿಮ್ಮ ಹೊಸ ಯೂಟ್ಯೂಬ್ ಚಾನಲ್ಲು ಬೇಗ ರೀಚ್ ಆಗುತ್ತೆ ಜನರಿಗೆ. ನಾನು ಇದನ್ನು ಚರಿತ್ರೆ ಚಾನಲಲ್ಲೂ ಕೂಡ ಹೇಳಿದ್ದೀನಿ, ಜನ ಅದನ್ನು ಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಆ ಥರದ ವೀಡಿಯೋಸನ್ನು ಯೂಟ್ಯೂಬ್ ಏನು ಮಾಡುತ್ತೆ, ಹೋಮ್ ಪೇಜಲ್ಲಿ ಅಥವಾ ಸಜೆಷನ್ ಬ್ರೌಸಲ್ಲಿ ತರಲಿಕ್ಕೆ ಶುರು ಮಾಡುತ್ತೆ. ಆವಾಗ ನಮ್ಮ ವೀಡಿಯೋಸ್ ಏನಾಗುತ್ತೆ, ತುಂಬ ಜನರಿಗೆ ತಲುಪತ್ತೆ. ಈ ಟ್ರೆಂಡಿಂಗ್ ಟಾಪಿಕಲ್ಲಿ ಎರಡಿದೆ ಅಂತ ಹೇಳ್ತಾರವರು, ಒಂದು ಬ್ರಾಡ್ ನಿಚ್ಚು, ಒಂದು ನ್ಯಾರೋ ನಿಚ್ಚು ಅಂತ ಹೇಳ್ತಾರೆ. ಬ್ರಾಡ್ ನಿಚ್ ಅಂದರೆ ಏನಪ್ಪ ಅಂತಂದರೆ ಆ ಟಾಪಿಕ್ಕು ತುಂಬ ಜನಕ್ಕೆ ಸಂಬಂಧಪಟ್ಟಿರಬೇಕು. ನ್ಯಾರೋ ನಿಚ್ ಅಂದರೆ ಏನಪ್ಪ ಅಂತಂದರೆ ಆ ಟಾಪಿಕ್ಕು ಕೆಲವೇ ಕೆಲವರಿಗೆ ಸಂಬಂಧಪಟ್ಟಿರಬೇಕು. ಇತ್ತೀಚೆಗೆ ಅವರು ತಮ್ಮ ಫೇಸನ್ನು ರಿವೀಲ್ ಮಾಡ್ಕೊಂಡಿದ್ದಾರೆ, ಸುಮಾರಷ್ಟು ಇಂಟರ್ವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಕ್ರಿಯೇಟರ್ ಅಕಾಡೆಮಿ ಅಂತೇಳಿ ಒಂದು ಅಕಾಡೆಮಿಯನ್ನು ಮಾಡಿಕೊಂಡು ಸುಮಾರು 10,000 ಜಾಸ್ತಿ ಜನರಿಗೆ ಅವರು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಅವರು ಇಲ್ಲಿವರೆಗೂ ಸುಮಾರು 10-20 ಕೋಟಿಯಷ್ಟು ದುಡ್ಡನ್ನು ನಾನು ಬರೀ ಯೂಟ್ಯೂಬ್ ಆಡ್ಸೆನ್ಸಿಂದ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವರು. ನೋಡಿ, 10 ವರ್ಷದಲ್ಲಿ 10-20 ಕೋಟಿ ಅಂತಂದರೆ ವರ್ಷಕ್ಕೆ ಹೆಚ್ಚು ಕಮ್ಮಿ 1 ಕೋಟಿ ಪ್ಲಸ್ ಆಯಿತು. 10 ಕೋಟಿ ಅಂದ್ಕೊಂಡ್ರೆ ವರ್ಷಕ್ಕೆ 1 ಕೋಟಿ ಆಯಿತು. ಯೂಟ್ಯೂಬ್ ತುಂಬ ಚಿಕ್ಕದ ಅಂದ್ಕೋಬೇಡಿ, ತುಂಬ ದೊಡ್ಡ ಪ್ಲಾಟ್ಫಾರ್ಮ್ ಇದು. ನೀವು ಹೆಂಗೆ ಯೂಸ್ ಮಾಡ್ಕೋತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಮಗೆ ಕನ್ನಡದವ್ರಿಗೆ ಒಂದು ಸಮಸ್ಯೆ ಏನಾಗುತ್ತಪ್ಪ ಅಂತಂದರೆ, ನಮಗೆ ಸ್ವಲ್ಪ ಆಡಿಯನ್ಸ್ ಸಂಖ್ಯೆ ಕಮ್ಮಿ ಸಿಗುತ್ತೆ. ಹಿಂದಿನವರಿಗೆ ಅಂದರೆ ಒಂದಷ್ಟು ತುಂಬ ಸ್ಟೇಟ್ಗಳು ಸಿಗುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಕಂಟ್ರೀಸಲ್ಲೂ ಕೂಡ ಹಿಂದಿ ಭಾಷೆಯ ವೀಡಿಯೋಸ್ಗಳನ್ನು ನೋಡ್ತಾರೆ. ಹಾಗಾಗಿ ನಮ್ಮ ವೀಡಿಯೋ ವ್ಯೂಸು ಹಿಂದಿನಲ್ಲಿ ಬರೋ ವೀಡಿಯೋ ವ್ಯೂಸ್ಗಿಂತ ತುಂಬ ಕಮ್ಮಿ ಇರುತ್ತೆ. ನಮ್ಮಲ್ಲೂ ಕೂಡ ತುಂಬ ಜನ ಯೂಟ್ಯೂಬ್ ಆಡ್ಸೆನ್ಸಿಂದ ಒಳ್ಳೆ ರೆವಿನ್ಯೂನ ಜನ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಡಿಪೆಂಡ್ ಆಗೋದೇನಪ್ಪ ಅಂತಂದರೆ ನೀವು ಹೇಗೆ ವ್ಯೂಸನ್ನು ತರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಯೂಟ್ಯೂಬನ್ನು ಬಳಸ್ಕೊಂಡು ಒಂದು ಬಿಸ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಎಷ್ಟು ಕೋಟಿ ದುಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಫಿಸಿಕ್ಸ್ ವಾಲಾ ಬಗ್ಗೆ ಒಂದು ವೀಡಿಯೋನ ಹಾಕಿದ್ದೀನಿ ನಂದು ಇನ್ನೊಂದು ತಥಾಗತ ಅನ್ನೋ ಚಾನಲಲ್ಲಿ. ಸಾಧ್ಯ ಆದರೆ ನೋಡ್ಕೊಂಬನ್ನಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿವರೆಗೂ ಈ ಒಂದು ವೀಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.